ನಾಲ್ಕು ತಿಂಗಳಿನಿಂದ ನಿರಾಶಾದಾಯಕವಾಗಿದ್ದ ಮಂಗಳೂರು ಬಿಳಿಚಾಲಿ ಅಡಿಕೆ ಧಾರಣೆ ಇದ್ದಕ್ಕಿದ್ದಂತೆ ಏರಿಕೆಯತ್ತ ಮುಖ ಮಾಡಿದ್ದು ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ಋತುಮಾನದ ಕೊನೆಯ ಕೊಯ್ಲು ಕೂಡ ಮುಗಿದು ಅಡಿಕೆ ಒಣಗುತ್ತಿರುವ ಸೀಸನ್ ಇದಾಗಿದ್ದು ಮಾರುಕಟ್ಟೆಗೆ ಅವಕ ಸೆಳೆಯುವ ಪ್ರಕ್ರಿಯೆ ಆರಂಭಗೊಂಡಿದೆ. ಕಳೆದ ಕೆಲ ತಿಂಗಳಿನಲ್ಲಿ ಕುಸಿತದ ಹಾದಿಯಲ್ಲಿದ್ದ ಮಂಗಳೂರು ಚಾಲಿ ಅಡಿಕೆ ಈಗ ಧಾರಣೆ ಏರಿಕೆಯತ್ತ ಮುಖ ಮಾಡಿದ್ದು ಕಳೆದೆರಡು ವಾರದ ಧಾರಣೆ ಗಮನಿಸಿದರೆ ಹೊಸ ಅಡಿಕೆಗೆ ಕೆಜಿಗೆ 10 ರೂಪಾಯಿ, ಸಿಂಗಲ್ ಚೋಲ್ 15 ರೂಪಾಯಿ, ಡಬಲ್ ಚೋಲ್ 20 ರೂಪಾಯಿನಷ್ಟು ಹೆಚ್ಚಳ ಕಂಡಿದೆ. ಹೊಸ ಅಡಿಕೆ ಧಾರಣೆ 3 ತಿಂಗಳಿನಿಂದ 320-340 ಆಸುಪಾಸಿನಲ್ಲೇ ಜೀಕುತ್ತಿತ್ತು. 320 ಕನಿಷ್ಠ ದರ ಮತ್ತು 340 ಗರಿಷ್ಠ ದರದಲ್ಲಿ ಖರೀದಿಯಾಗ್ತಾ ಇತ್ತು. ಇದೀಗ ಕ್ಯಾಂಕೋ ಕೂಡ ಧಾರಣೆ ಏರಿಸುವಲ್ಲಿ ಉತ್ಸಾಹ ತೋರಿದ್ದು ಕಿಲೋ 1ಕ್ಕೆ 5 ರೂಪಾಯಿ ಏರಿಸಿದೆ. ಇದರ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾರುಕಟ್ಟೆಯಲ್ಲಿ 345 ಧಾರಣೆಯಲ್ಲಿ ಹೊಸ ಅಡಿಕೆ ಖರೀದಿಯಾಗಿದೆ. ಪುತ್ತೂರು ಮತ್ತು ಬೆಳ್ತಂಗಡಿಯ ಖಾಸಗಿ ಮಾರುಕಟ್ಟೆಯಲ್ಲಿ 350 ಖರೀದಿಯಾಗಿದೆ. ಚುನಾವಣೆಯ ಹೊಸ್ತಿಲಲ್ಲಿ ಧಾರಣೆ ಇನ್ನಷ್ಟು ಏರುವ ಬಗ್ಗೆ ಆಶಾವಾದ ಚಿಗುರಿದೆ.